ನಮಸ್ಕಾರ ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ ನಾನು ಸುಪ್ರಿಯಾ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತಪರ ಸಂಘಟನೆಗಳು ಭಾರತ್ ಬಂದ್ಗೆ ಈ ಹಿಂದೆ ಕರೆ ನೀಡಲಾಗಿತ್ತು ನಾಳೆ ಬಂದ್ಗೆ ಅನೇಕ ರೈತಪರ ಸಂಘಟನೆಗಳು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿವೆ ರಾಜ್ಯದಲ್ಲಿ ನಾಳೆ ರೈತಪರ ಕಾಯ್ದೆ ವಿರೋಧಿಸಿ ರಾಜ್ಯಾದ್ಯಂತ ಭರ್ಜರಿ ಪ್ರತಿಭಟನೆ ಇರುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭೂ ಸುಧಾರಣೆ ಹಾಗೂ ಎಪಿಎಂಸಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯನ್ನು ಜಾರಿಗೆ ತರಲು ಹೊರಟಿರುವುದು ಜನವಿರೋಧವಾಗಿದೆ ನಾಳೆ ಈ ಪ್ರತಿಭಟನೆಯಲ್ಲಿ ಮೂರು ಜಿಲ್ಲೆಗಳನ್ನು ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಈ ಮೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 27 ಜಿಲ್ಲೆಗಳು ಈ ರೈತಪರ ವಿರೋಧಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾವೆ ಇನ್ನು ಈ ರೈತಪರ ಹೋರಾಟಕ್ಕೆ ಅನೇಕ 32 ಸಂಘಟನೆಗಳು ಇವರಿಗೆ ಬೆಂಬಲ ಸೂಚಿಸಿವೆ ಹಿಂಡಿ ತಾಲೂಕಿಗೆ ಜೋರವಾಗಿ ಅನ್ಯಾಯ ಆಗ್ತದೆ ಅದಕ್ಕಾಗಿ ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಹೋರಾಟವನ್ನು ಕೊಡ್ತೇವೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಸರ್ಕಾರ ಕೂಡ ಎಚ್ಚರಿಕೆ ಕೊಡ್ತೇವೆ ಈ ರೈತರ ಮತ್ತು ಜನ ದಲಿತರ ಶೋಷಣೆಗಾಗಿ ಇರತಕ್ಕಂಥ ಈ ರೈತ ಕಾರ್ಮಿಕರಿರೋದಾಗಿರ್ತಕ್ಕಂಥ ಈ ಕಾಯ್ದೆಗಳನ್ನು ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆ ಆಗಿರ್ಬೋದು ಆ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಾವು ಇವತ್ತು ಇಂಥ ಕೊಡ್ತೇವೆ ಹೊರತು ಭೂಮಿ ಕೊಡುವುದಿಲ್ಲ ಇದು ಶತಸಿದ್ಧ ಯಾಕಂದ್ರೆ ಈ ರೈತಿದ್ರೆ ಈ ದೇಶ ಉಳಿಗಾಲ ರೈತ ಇಲ್ಲದಂದ್ರೆ ದೇಶಕ್ಕೆ ಉಳಿಗಾಲ ರಕ್ತ ಕೊಡ್ತೇವೆ ಹೊರತು ಭೂಮಿ ಕೊಡುದಿಲ್ಲ ಈ ಭೂಮಿ ನಮ್ಮದು ನಮ್ಮ ಹಕ್ಕು ಇದು ಯಾರಪ್ಪನ ಸತ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಕೂಡಲೇ ಆ ಕಾಯ್ದೆಯನ್ನ ತಿದ್ದುಪಡಿ ಮಾಡದೆ ಹೋದ್ರೆ ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ